ರಾಜೇಶ್ ಗೌಡ ತುಂಬಾ ಸಾಫ್ಟ್, ಸಾಫ್ಟ್ ಆಗಿ ಉತ್ತರ ಕೊಡ್ತಾರ, ಸಾಫ್ಟ್ ಅಲ್ಲೂ ಕೂಡ ಹಾರ್ಡ್ನೆಸ್ ಇರುತ್ತೆ ಅಂತ ಗೊತ್ತಾಗ್ತಿದೆ. ಕಡೆ ಚುನಾವಣೆ ಅನ್ನೋದಲ್ಲ, ಕೆಲಸ ಮಾಡಿ ಓಟ್ ಕೇಳಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಕಡೆ ಚುನಾವಣೆ ಅಂತ ಹೋಗ್ತಾ ಇರೋರು ಕೇವಲ ಅದನ್ನ ಹೇಳ್ತಾ ಇದ್ದಾರೆ, ಆದ್ರೆ ನನ್ನ ಕೆಲಸಗಾರ, ನನ್ನ ಕೆಲಸ ನೋಡಿ ಓಟ್ ಕೊಡಿ, ಕೆಲಸ ಮಾಡಬೇಕು ಅನ್ನೋ ಹಂಬಲ ಇದೆ. ಕೆಲಸ ಮಾಡಿಲ್ಲ ಅಂದ್ರೆ ಜನ ನನ್ನನ್ನ ಇಲ್ಲ ಕೇಳೆ ಕೇಳ್ತಾರೆ ಅನ್ನೋ ಆತಂಕ ಕೂಡ ಇದೆ. ನಾನು ಕೆಲಸ ಮಾಡೋನು, ಕೆಲಸಗಾರ ಅಂತ ಹೇಳ್ತಾ ಇದ್ದೀರಿ. ಎನಿಹೌ, ವೀಕ್ಷಕರೇ, ಶಿರಾ ಕ್ಷೇತ್ರದ ಶಾಸಕರು ರಾಜೇಶ್ ಗೌಡರು ಬಂದರು, ನಾವು ಟೈಮ್ ಕೊಟ್ಟರು, ನಮ್ಮ ಸ್ಟುಡಿಯೋದಲ್ಲಿ ಸ್ವಲ್ಪ ಮಾತಾಡಿದ್ರು. ಇನ್ನು ಏನಾರು ಹೇಳೋದಿದೆಯಾ ಶಿರಾ ಜನಕ್ಕೆ ಅಂತಿಮವಾಗಿ? ಶಿರಾ ಜನಕ್ಕೆ ತಾವು ಹೇಳ್ದಂಗೆ ನಮ್ಮ ತಂದೆ ಕೂಡ ಶಾಸಕರಾಗಿದ್ದರು, ಲೋಕಸಭಾ ಸದಸ್ಯರಾಗಿದ್ದರು. ನಾನು ರಾಜಕೀಯದಲ್ಲಿ ಖಂಡಿತವಾಗ್ಲೂ ಇರಲೇ ಇಲ್ಲ, ಅಪೇಕ್ಷೆ ಕೂಡ ಇರಲಿಲ್ಲ. ನಾನು ಮುಂದೆ ಯಾವ್ದಾರು ಒಂದು ದಿವಸ ಬಂದು ರಾಜಕೀಯಕ್ಕೆ ನಾನು ಈ ಒಂದು ಅಖಾಡಕ್ಕೆ ಧುಮುಕ್ತೀನಿ ಅಂತಕ್ಕಂಥದ್ದು ಯಾವುದೇ ಒಂದು ಆಲೋಚನೆ ಕೂಡ ಇರಲಿಲ್ಲ. ಏಕೆಂದರೆ ನಮ್ಮ ತಂದೆಯವರು ಕಡೆಯ ಚುನಾವಣೆ ಎದುರಿಸಿದ್ದು 2003 3-4 ಕಡೆಯ ಚುನಾವಣೆ. ಹೆಚ್ಚಿಗೆ ಸುಮಾರು 16 ವರ್ಷ ಗ್ಯಾಪ್. ನಾನು ಕೂಡ ಸಾಮಾಜಿಕ ಸೇವೆ ಮಾಡಿಕೊಂಡು ಬಂದವನಷ್ಟೇ. ವೈದ್ಯನಾಗಿ ನಮ್ಮ ಸಿರಾ ಕ್ಷೇತ್ರದಿಂದ ಬಂದಂಥ ರೋಗಿಗಳಿಗೆ ಸ್ಪಂದನೆ ನೀಡಿ ಅವ್ರಿಗೆ ಚಿಕಿತ್ಸೆಗಳನ್ನು ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆ, ಉಚಿತವಾಗಿ ಅದನ್ನು ಕೂಡ ಉಚಿತವಾಗಿ ಚಿಕಿತ್ಸೆಗಳನ್ನು ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗಿರ್ತಕ್ಕಂಥವನು. ಅದರಿಂದ ನಾನು ರಾಜಕಾರಣಿಯಲ್ಲ, ವೈದ್ಯರಿಗೆ ತಾವು ಹೇಳ್ದಂಗೆ ಯಾವತ್ತೂ ಕೂಡ ಸೌಮ್ಯ ಸ್ವಭಾವದವರು ವೈದ್ಯರು. ಆದರೂ ಕೂಡ ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಕ್ಕಂಥ ಒಂದು ನಿರೀಕ್ಷೆ, ತಾವು ಏನು ಅಪೇಕ್ಷೆ ಮಾಡ್ತಾ ಇದ್ದೀರಿ ಅದಕ್ಕೆ ಅನುಗುಣವಾಗಿ ನಾನು ಖಂಡಿತವಾಗ್ಲೂ ನಾನು ಕೆಲಸ ಮಾಡ್ತೀನಿ. ನನ್ನ ಒಂದು ಕನಸೇನಂತ ಹೇಳಿದರೆ ನಮ್ಮ ತಾಲೂಕಿನನ್ನು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ತಾಲೂಕು ಮಾಡಬೇಕು, ನಂಬರ್ 1 ತಾಲೂಕಾಗಿ ಸಿರಾ ಕ್ಷೇತ್ರ ಹೊರಹೊಮ್ಮಬೇಕು ಮುಂದೆ 5 ವರ್ಷದಲ್ಲಿ ಅಂತಕ್ಕಂಥದ್ದು ನನ್ನೊಂದು ಕನಸಿರ್ತಕ್ಕಂಥದ್ದು. ಆ ಕನಸಿಗೆ ತಾವು ಹೆಚ್ಚು ಬಲವನ್ನು ಕೊಡಿ, ಹೆಚ್ಚು ಸ್ಫೂರ್ತಿ ಕೊಡಿ, ಹೆಚ್ಚು ಉತ್ತೇಜನ ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೈ ಜೋಡಿಸಬೇಕು.